ನಾವಿವತ್ತು ಸಿಂಪಲ್ ಆಗಿರೋ ಸ್ಯಾರಿ ಕುಚ್ಚಿನ ಡಿಸೈನನ್ನು ನೋಡೋಣ. ಫ್ರೆಂಡ್ಸ್, ನಾವಿವತ್ತು ಈ ರೀತಿಯಾದ ಬೀಡ್ಸನ್ನು ತಗೊಂಡಿದ್ದೀವಿ. ಹಾಗೆ ಒಂದು ಕಲರ್ ದಾರವನ್ನು ಆರೆಳೆಯಾಗಿ ಸುತ್ತಿ ಇಟ್ಕೊಂಡಿದ್ದೀನಿ, ಮತ್ತು ಕುಚ್ಚಿಗೆ ದಾರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆಗೆ ಜಿಗ್ ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದಿಷ್ಟು ಜಾಗ ಬಿಟ್ಟು ಮಾಡ್ತೀನಿ, ಇಲ್ಲಿ ಇದಾಗಿದೆ ಅಂತ ಅಷ್ಟೆ. ಈಗ ಫಸ್ಟು ಕ್ರೋಷದಿಂದ ದಾರವನ್ನು ತೆಕ್ಕೋಬೇಕು. ನಾನು ಯಥಾಪ್ರಕಾರವಾಗಿ 11 ನಂಬರ್ ಕ್ರೋಷವನ್ನು ತಗೊಂಡಿದ್ದೀನಿ. ತುಂಬ ಸಿಂಪಲ್ ಆಗಿದೆ, ನಾವು ಈಗಷ್ಟೇ ಕುಚ್ಚನ್ನು ಕಲಿತಾ ಇದ್ದೀವಿ ಅನ್ನೋರಿಗೂ ಕೂಡ ಆರಾಮಾಗಿ ಬರುತ್ತೆ. ನಾನಿಲ್ಲಿಗ 3 ಚೈನ್ಗಳನ್ನು ಹಾಕ್ತೀನಿ. ಸಿಂಪಲ್ಲಾಗಿ ಒಂದೇ ದಿನದಲ್ಲಿ ಕಟ್ಟಬೇಕು. ನಂಗೆ ನಾಳೆನೇ ಫಂಕ್ಷನ್ ಇದೆ, ನಿಮಗೆ ಇವತ್ತೇ ಬೇಕು ಅಂತ ಇದ್ದವರಿಗೆ ಈ ರೀತಿಯಾಗಿ ನೀವು ಮಾಡಿಕೊಡ್ಬೋದು ನೋಡಿ. ಮತ್ತು ನೀವಿಲ್ಲಿ ಈ ರೀತಿ ಬೀಡ್ಸೇ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆ ಅದನ್ನು ಹಾಕಿ, ನಾರ್ಮಲ್ ಕುಚ್ಚು ಕಟ್ಟೋಕ್ಕಿಂತ, ಬರೀ ಕುಚ್ಚನ್ನು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಒಂದು ಬೀಡ್ಸನ್ನು ಹಾಕಿ ಕುಚ್ಚನ್ನು ನೀವು ಕಟ್ಟೋದ್ರಿಂದ ನಿಮಗೆ ಬೇಗನೂ ಕೂಡ ಕಟ್ಟಾಗತ್ತೆ, ಮತ್ತು ಒಂದೇ ರೀತಿಯಾಗಿ ಬರುತ್ತೆ. ಬೀಡ್ಸನ್ನು ದಾರದ ಒಳಗಡೆ ಹಾಕ್ತಾ ಇದ್ದೀನಿ. ದಾರದ ಒಳಗೆ ಹಾಕಿದ ಮೇಲೆ ಆ ಬೀಡ್ಸ್ ಎಲ್ಲಿವರೆಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕನ್ನು ಮಾಡಬೇಕು. ಮತ್ತು ನಾನು 3 ಚೈನ್ಗಳನ್ನು ಹಾಕ್ತಾ ಇದ್ದೀನಿ. 3 ಚೈನ್ ಆದಮೇಲೆ ಆ 3 ಚೈನು ಎಲ್ಲಿಗೆ ಬರುತ್ತೆ ಅಂತ ಲಾಕ್. ಈಗ ಮತ್ತೆ ಬೀಡ್ಸನ್ನು ತುಂಬ ಸಿಂಪಲ್ ಆಗಿದೆ ಅಂತ ಆವಾಗಲೇ ಹೇಳಿದ್ದೀನಿ, ನಿಮಗೂ ಕೂಡ ಈ ಡಿಸೈನ್ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ, ಮತ್ತು ಜಾಸ್ತಿ ಕೆಲಸನೂ ಕೂಡ ಇರೋದಿಲ್ಲ. ನಾವು ಕುಚ್ಚಿಗೆ ದಾರವನ್ನು ರೆಡಿ ಮಾಡಿಟ್ಕೊಂಡು ಈ ರೀತಿಯಾಗಿ ನೇಯ್ತಾ ಹೋದರೆ ಆಗೋಯಿತು. 3 ಚೈನು ಮತ್ತು 1 ಬೀಡ್ಸು ಅಷ್ಟೇ. 3 ಚೈನ್ ಆದಮೇಲೆ ಲಾಕನ್ನು ಹಾಕ್ಕೋಬೇಕು. ಈ ರೀತಿ ಉದ್ದನೆಯ ಬೀಡ್ಸ್ ಹಾಕೋದ್ರಿಂದ ಏನೋ ಡಿಫ್ರೆಂಟಾಗಿ ಕಾಣಿಸುತ್ತೆ. 3 ಚೈನು, ಲಾಕು, ಮತ್ತು ಒಂದು ಬೀಡ್ಸು, ಲಾಕು, 3 ಚೈನು, ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಬೀಡ್ಸ್ ಲಾಕನ್ನು ನಾವು ಹಾಕ್ಕೊಬೋದು, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು. ನಾವಿನ್ನು ಈಗಷ್ಟೇ ಕುಚ್ಚನ್ನು ಕಲಿತಿದ್ದೀವಿ ಅಂತಂದರೆ ಈ ರೀತಿಯ ಕುಚ್ಚಿನ ಡಿಸೈನ್ಗಳನ್ನು ಹಾಕ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನಮಗೆ ದೊಡ್ಡ ದೊಡ್ಡ ಡಿಸೈನ್ ಹಾಕಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ 3 ಚೈನ್ ಏನಿದೆಯಲ್ಲ ಅದಕ್ಕೆಲ್ಲ ನಾವು ಕುಚ್ಚನ್ನು ಕಟ್ಟೋಣ. ಈಗ ನಾನು ಇಲ್ಲಿಗೆ ಮುಗಿಸ್ತೀನಿ. ಲಾಸ್ಟಲ್ಲಿ 2 ಚೈನನ್ನು ಹಾಕಿ ದಾರವನ್ನು ಕಟ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟ್ರಾ ಏನು ಉಳಿದಿರುತ್ತಲ್ಲ ಆ ದಾರವನ್ನು ನಾವು ಕುಚ್ಚಿಗೆ ಕುಚ್ಚು ಕಟ್ಟಬೇಕಾದ್ರೆ ಸೇರಿಸ್ಕೊಂಡು ಕಟ್ಬೋದು. ಈಗ ಇಲ್ಲಿ 3 ಚೈನ್ ಏನೇನಿದೆಯಲ್ಲ ಅಲ್ಲಿ ನಾನು ಕುಚ್ಚನ್ನು ಕಟ್ಕೊಂಡು ತೊಗೊಂಡು ಬರ್ತೀನಿ. ಕುಚ್ಚನ್ನು ಕಟ್ಟೋದು ಆಲ್ರೆಡಿ ತೋರಿಸಿದ್ರಿಂದ ಮತ್ತೆ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಇಲ್ಲಿ ಕುಚ್ಚನ್ನು ಕಟ್ಕೊಂಡು ತೊಗೊಬರ್ತೀನಿ. ನೋಡಿ ಬೇರೆ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಂದರೆ ಡಬಲ್ ಕಲರ್ ಇದ್ದರೆ ನಾವು ಬೇರೆ ಕಲರಲ್ಲಿ ಕುಚ್ಚನ್ನು ಕಟ್ಕೊಬೋದು. ಇನ್ನೂ ಒಂದು ಏನಪ್ಪ ಅಂತಂದರೆ ಒಂದೊಂದು ಕಲರನ್ನು ಕೂಡ ಕಟ್ಕೊಬೋದು. ನಾನು ಇಲ್ಲಿ ಬೀಡ್ಸನ್ನು ಹಾಕಲಿಕ್ಕೆ ಪಿಂಕ್ ಕಲರ್ ತೊಗೊಂಡೆ, ಇಲ್ಲಿ ಪರ್ಪಲನ್ನು ತೊಗೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ನಿಮ್ಮ ಕೆಲಸದ ಮಧ್ಯದಲ್ಲೇ ಬೇಗ ಹಾಕಿ ಮುಗಿಸ್ಬೋದಾದಂಥ ಒಂದು ಕುಚ್ಚಿನ ಡಿಸೈನನ್ನು ಇವತ್ತು ಹೇಳ್ಕೊಟ್ಟಿದ್ದೀನಿ. ಈ ಇದ್ರ ಬೀಡ್ಸ್ ಇದೆಯಲ್ಲ, ಇಲ್ಲಿ ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಆ ಬೀಡ್ಸನ್ನು ಹಾಕ್ಕೊಬೋದು. ಅದೇ ಆಗಬೇಕು, ಇದೇ ಆಗಬೇಕು ಅಂತಿಲ್ಲ. ಬೇಗ ಆಗುವಂಥ ಒಂದು ಸೀರೆಯ ಕುಚ್ಚಿನ ಡಿಸೈನು ಈ ಡಿಸೈನ್. ನಿಮಗೆ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇದ್ದವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಕಿಚನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಶುಭ ದಿನ.